ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪ್ರಥಮಂ ಶೈಲಪುತ್ರೀ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಕಂಠೇ ಊಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾದೇವಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರಶ್ಚ ಮಹಾಗೌರೀತಿ ಚ ತಮ್ಮನವ್ರ ವಿಶೇಷ ಅಲಂಕಾರ ಏನಮ್ಮ? ಕೂಷ್ಮಾಂಡ ರೂಪಿಯ ಅವತಾರ. ಎಂಟು ಭುಜಗಳಿಂದ ಅಲಂಕಾರಗೊಂಡಿರ್ತಾಳೆ ಇವತ್ತು ಮಹಾದೇವಿ. ಆ ಜಾಜಿ ಅನ್ನೋ ಹುಡುಗಿನೇ ಆ ವಿಗ್ರಹ ಎತ್ಕೊಂಡು ಹೋಗಿರೋದು. ಹುಡುಕ್ಸ ಮತ್ತೆ ಉತ್ತರ ದಿಕ್ಕಕ್ಕೆ ಚಕ್ರಾಪುರಿ ಅಂತ ಒಂದು ಊರಿದೆ. ಆ ಊರ್ನ ಅವಳವಳು ತಾಯಿ ತ್ರಿಪುರ ಸುಂದರಿ ಅಮ್ಮನವ್ರ ಕ್ಷೇತ್ರ ಅದು. ಸಿಕ್ಕದಾಗ ಹಿಡ್ಕೊಳೋದ್ ಬಿಟ್ಬಿಟ್ಟು ಇವಾಗ ನೋಡು, ಆ ಹುಡುಗಿನೂ ಇಗ್ರಾನ್ ಹುಡ್ಕೊಂಡು ಊರೂರು ಬೀದಿ ಬೀದಿ ಅಳಿಯಂಗಾಯ್ತು. ಯಾವುದು ಸುಲಭವಾಗಿ ಸಿಗಲ್ಲ, ಅಷ್ಟೊಂದು ನಿಧಿ ಎಷ್ಟೋ ಶತಮಾನಗಳಿಂದ ಕಾವಲಿದೆ. ಅದು ನಮಗ್ ದಕ್ಕಕ್ಕೆ ಅಂತಾನೆ ಕಣೋ ಇರೋದು. ನಮಗ್ ದಕ್ಕದೆ ಹೋದ್ರೆ ಅದು ಮಣ್ಣು ಪಾಲಾಯ್ತದೆ ಗೆಪ್ತಿ ಇರ್ಲಿ. ಅದು ನಮ್ಮ ದೃಷ್ಟದಲ್ಲೇ ಇರೋದು, ಮಣ್ಣಾಗಲ್ಲ. ಚಿಂತೆ ಮಾಡ್ಬೇಡ, ನಮ್ಗೆ ದಕ್ಕೋದು. ಆ ಚಿನ್ನದ ಬೆಟ್ಟ ನನಗೆ ದಕ್ಕಬಿಟ್ರೆ ನಾನು ಈ ದೇಶದ ರಾಣಿಯಾಗಿ ಮೆರಿತೀನಿ. ಅದರಲ್ಲಿ ನನಗೂ ಪಾಲಿದೆ, ನೆನಪಿರ್ಲಿ ಕನಕಾಂಬ್ರಿ. ಮಾಡೋ ಕೆಲಸ ಕಿಸಿದ್ರು ಪಾಲು ಮಾತ್ರ ಚೆನ್ನಾಗಿ ಕೇಳ್ತೀಯ. ಇನ್ನು ಎಷ್ಟು ದೂರ ಆಯ್ತು ಚಕ್ರಾಪುರಿ? ಹೀಗೆ ಹೋಗ್ತಿದ್ರೆ ಸ್ವಲ್ಪ ದೂರದಲ್ಲೇ ಸಿಗುತ್ತೆ. ಬೇಗ ತುಳಿಯಲೆ ಬೇವರ್ಸಿ. ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇವತ್ತು ನವರಾತ್ರಿಯ ನಾಲ್ಕನೇ ದಿನ. ಆ ತಾಯಿ ರೂಪನ ಕೂಷ್ಮಾಂಡ ಅಂತ ಕರೀತಾರೆ. ಕೈಯಲ್ಲಿ ಅಮೃತ ತುಂಬಿರೋ ಕಳಸ, ಸ್ಫಟಿಕದ ಹಾರ ಇರುತ್ತೆ. ತುಂಬಾ ಲಕ್ಷ್ಮಣವಾಗಿ ಕಾಣ್ತಿರ್ತಾಳೆ ಆ ಮಹಾತಾಯಿ. ಗರಿಬಾಮ ಗರಿ ಸನಿ ಸಪಾದ ನಿರಿಸ
ಅದೇ ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನ ಪಡಿ ಅಂತ ಹೇಳಿದೆ ಸುನೀತಾಗೆ. ಅವಳು ಬರಲೇ ಇಲ್ಲ ನೋಡಿ. ಅವಳಿಗೂ ಗಂಡನ ಜೊತೆ ಹೇಗೆ ಸಾಕಾಗೋಗಿದೆ ಕಣೆ. ತಾಯಿ ಆಗ್ತಾ ಇದ್ದಾಳಮ್ಮ ಅವಳು. ಬಂದು ಅಮ್ಮನವ್ರ ದರ್ಶನ ಪಡೆದು ಅವಳ ಅನುಗ್ರಹ ಪಡೀಲಿ ಅನ್ನೋದೇ ನನ್ನ ಆಸೆ. ನಾವು ಆಸೆ ಪಟ್ಕೊಂಡ್ರೆ ಆಗತ್ತಾ? ಅವಳ ಹಣೆಯಲ್ಲೂ ಬರೆದಿರ್ಬೇಕಲ್ಲ ಆ ತಾಯಿ ದರ್ಶನ ಪಡೆಯೋ ಭಾಗ್ಯ. ತಾಯಿ ಎಲ್ರಿಗೂ ದರ್ಶನ ಕೊಟ್ಟೆ ಕೊಡ್ತಾಳೆ, ನೋಡೋ ಕಣ್ಣೀರ್ಬೇಕು ಅಷ್ಟೇ. ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ. ಯಾರಮ್ಮ ನೀನು? ನಾನು ಇದೇ ಊರಿನೊಳೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದೆ. ಹಬ್ಬಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಎಷ್ಟು ತಿಂಗಳು ನಿಮ್ಮ ಸುನೀತಾಗೆ? ಈಗ 4 ತಿಂಗಳು. ನಾನೊಂದು ವ್ರತ ಮಾಡ್ತಾ ಇದ್ದೀನಿ, 3 ಜನ ಗರ್ಭಿಣಿಯರಿಗೆ ಬಾಗಿನ ಕೊಡಬೇಕು. ಅದರಲ್ಲಿ ಇಬ್ಬರಿಗೆ ಕೊಟ್ಟಾಗಿದೆ, 3ನೇವರಿಗೆ ಕೊಡಬೇಕು. ನಾನು ನಿಮ್ಮ ಮನೆಗೆ ಬಂದು ಸುನೀತಾಗೆ ಬಾಗಿನ ಕೊಡ್ಬೋದಾ? ಆ ಮಹಾತಾಯಿನೇ ಕಳಿಸ್ತಾಗಿದೆ ನಿಮ್ಮನ್ನ. ಬಂದು ಬಾಗ್ನ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿ. ಸಾಕ್ಷಾತ್ ಕೂಷ್ಮಾಂಡದೇವಿನೇ ಪ್ರತ್ಯಕ್ಷ ಆದಾಗಿದೆ. ನೀನು ಅವಕ್ಕೆ ಕೊಟ್ಬಿಟ್ರೆ ಆಯ್ತಾ? ಜಗ್ಗಿ ಏನೇನು ಆಡ್ತಾನೋ ಏನೋ. ಅಜ್ಜಮ್ಮ, ಸುನೀತಾ ಚಿಕ್ಕಮ್ಮನೇ ಬಂದ್ರು. ಒಳ್ಳೇದಾಯ್ತು, ಇಲ್ಲೇ ಬಾಗ್ನ ಕೊಟ್ಟು ಆಶೀರ್ವಾದ ಮಾಡಿ. ಆಗ್ಲಿ, ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ನಾವು 3 ಜನ ಮಹಾಪ್ರಚಂಡ ಸೇರ್ಕೊಂಡ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಬರೀ ಬೆದರು ಬೊಂಬೆಗಳ ತರ ಊರೂರು ಸುತ್ತಕೊಂಡಿದೀವಿ ಅಷ್ಟೇ. ನವರಾತ್ರಿ ಉತ್ಸವ, ಮೆರವಣಿಗೆ, ಸೇವೆ, ಅಲಂಕಾರ ಎಲ್ಲ ನಡೀತಾನೆ ಇದೆ. ಈ ನವರಾತ್ರಿ ಒಳಗಡೆ ವಿಗ್ರಹನ ಪತ್ತೆ ಹಚ್ಚಿ ಶ್ರೀಚಕ್ರನ ವಶಪಡಿಸ್ಕೊಳ್ಳಿಲ್ಲ ಅಂತಾದ್ರೆ ಈ ನವರಾತ್ರಿಗೆ ನಾವೇ ಬಲಿಯಾಗಿ ಹೋಗ್ಬಿಡ್ತೀವಿ. ನಾನು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಆ ಜಾಜಿನ ವಶಕ್ಕೆ ಪಡ್ಕೊಳ್ಳೋದಿಕ್ಕೆ? ನಮ್ಮವ್ರನ್ನು ಮಫ್ತಿಯಲ್ಲಿ ಬಿಟ್ಟಿದ್ದೆ, ಆದರೆ ಅದೇನು ಪವಾಡನೋ ಏನೋ, ನಾವೇ ಹೆದರ್ಕೊಳ್ಳೋ ಹಾಗೆ ಮಾಡಿಬಿಟ್ಲು. ಇದು ಅವಳ ಮಾಯಾಜಾಲನೋ ನಿಮ್ಮ ಅಮ್ಮನವ್ರ ಮಂತ್ರಜಾಲನೋ ಒಂದು ಗೊತ್ತಾಗ್ತಿಲ್ಲ. ನೀವಿನ್ನು ಚಿಂತೆ ನಾ ಬಿಟ್ಬಿಡಿ. ಈಗ ನನ್ನ ಸರದಿ, ಆ ಹುಡುಗಿನೂ ಆ ವಿಗ್ರಹವನ್ನು ನನ್ನದೇ ಆದ ರೀತಿಯಲ್ಲಿ ಪತ್ತೆ ಹಚ್ಚುತ್ತೀನಿ. ನಮ್ಮ ಮಗಳ ಸಹಾಯ ಇಲ್ಲದೆ ನೀನು ಹೇಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ? ಹೇಗೆ ಹೇಗೆ ಪತ್ತೆ ಹಚ್ಚಿಯ ಕಾಲ ರುದ್ರ ಸಿದ್ದೇಶ್ವರ ಕಡೆಗೆ ನೋಡ್ತಾ ಇರು ವಿರೂಪಾಕ್ಷ, ನಾನು ಆ ವಿಗ್ರಹನ ಹೇಗೆ ಪತ್ತೆ ಹಚ್ಚುತ್ತೀನಂತ. ಲಲ್ತಾ, ಆ ತಾಯಿನ ನೋಡೋದಿಕ್ಕೆ 2 ಕಣ್ಣು ಸಾಲದು ಕಣೆ.
ಸುವಕ್ಷೋಜ ಕುಂಭಾಂ ಸುಧಾ ಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಠ ಬಿಂಬಾಂ ಭಜೇಶ. ನಮ್ಮ ಶೇಖ್ರಿ ಪುಣ್ಯ ಮಾಡಿದ, ಸದಾ ಕಾಲ ಆ ತಾಯಿ ಸಾನ್ನಿಧ್ಯದಲ್ಲೇ ಇರ್ತಾನೆ. ಪುಣ್ಯ ಸಂಚಯನದ ಜೊತೆ ಹಣದ ಸಂಚಯ ನಾನು ಆಗಿದ್ರೆ ಚೆನ್ನಾಗಿರ್ತಿತ್ತು. ಏನೇ ನೀನ್ ಆಡೋ ಮಾತು, ಅವ್ನು ಬರೋ ಸಂಬಳದಲ್ಲಿ ಸಂಸಾರನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಾನು ನಿನ್ ದೂರು ದೂರಲ್ಲ ಮನಸ್ಸಿಗೆ ಅನ್ನಿಸ್ತು ಹೇಳ್ದೆ. ಹೊಟ್ಟೆ ಬಟ್ಟೆ ಏನ್ ಕಡಿಮೆ ಮಾಡಿದಾನೆ ಅವರು, ಕೈಯಲ್ಲಿ ಒಂದು ಬಿಡಕಾಸಿಲ್ಲ ಉಳಿತಾಯ ಅಂತ. ಲೇ, ಉಳಿಸ್ಬೇಕಾಗಿರೋದು ಹಣ ಅಲ್ಲ ಕಣೆ, ಒಳ್ಳೆ ಸಂಸ್ಕಾರ. ಸಂಸ್ಕಾರದಿಂದ ಸಂಸಾರ ನಡೆಯೋ ಹಾಗಿದ್ರೆ ನನ್ ಮಾತೇ ಆಡ್ತಾ ಇರ್ಲಿಲ್ಲ. ಇನ್ನ ನವರಾತ್ರಿ ಪೂಜೆ ನಡಿಬೇಕು, ಇವತ್ತು 4ನೇ ದಿನ, ಆಗ್ಲೇ ಡಬ್ಬಿಗಳೆಲ್ಲ ಖಾಲಿ. ನಾಳೆಯಿಂದ ಪ್ರಸಾದಕ್ಕೆ ಏನ್ ಮಾಡೋದು, ಮನೆಗ್ ಬಂದವ್ರಿಗೆ ಬಾಗ್ನ ಹೇಗ್ ಕೊಡೋದು ಅನ್ನೋದು ನನ್ ಯೋಚನೆ. ಅಕ್ಕ, ನನ್ ಹತ್ರ 1,000 ಇದೆ, ತನ್ ಕೊಡ್ಲಾ? ಅಯ್ಯೋ ಬೇಡ್ವೇ, ನೀನ್ ಕೊಡೋದು, ನಿನ್ ಗಂಡ ನಿನಗ್ ಬಾಯಿ ಬಂದಂಗ್ ಬೈಯೋದು, ನಮಗ್ ಬೇಜಾರಾಗೋದು, ಬೇಡ್ವೇ ಬೇಡ. ನೋಡು, ಮಧ್ಯಾಹ್ನ ಊಟ ಆದ್ಮೇಲೆ ತಾಳಿ ಸರ ಬಿಚ್ಚಿಕೊಡ್ತೀನಿ, ಅದನ್ನಿಟ್ಟು ದುಡ್ಡು ತಗೊಂಡ್ ಬಾ. ತಾಳಿ ಬಿಚ್ಚಿಕೊಡ್ತೀರಾ? ಗಂಡ ಅನ್ನೋರು ಎದುರಿಗೆ ಇದಾರಲ್ಲೇ, ತಾಳಿ ಯಾಕೆ? ನಿಮ್ ಮಗ ಬೈತಾರೆ. ಅವನಿಗೆ ಹೇಳಿದ್ರಾಯ್ತು, ಹೇಗ್ ಬಿಡಿಸ್ಕೊಂಡ್ ಬರೋದು? ಆ ತಾಯಿ ಇದಾಳಲ್ಲ, ಎಲ್ಲ ಅವಳೇ ನೋಡ್ಕೋತಾಳೆ. ಮಹಾದೇವಿ ಲಲಿತಾ, ಬೆಂಕ್ಸು ಸುನಿತಿಂಗೆ ಬಾಗ್ನ ಕೊಡ್ತೀನಿ ಅಂತ ಬಂದಿದ್ಲಲ್ಲ, ಅವಳು ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿದ್ದೀನಿ. ನಿತ್ಯಾನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ. ಈಗ 4 ವಂಶ ಪಾವನ. ಮದುವೆ ಆಗಿ ತುಂಬಾ ವರ್ಷ ಆಗಿದೆ, ಈಗ ಮೊದಲನೇ ಮಗು. ಮಗುನೇ ಬೇಡ ಅಂತಿದ್ದೆ ನಾನು. ಮನುಷ್ಯ ಅನ್ಕೊಂಡಾಗೆಲ್ಲ ಆಗ್ಬೇಕಲ್ಲ. ಹಂಗ ಹೇಳಿ, ನಾವು ನೆಪ ಮಾತ್ರ ಅಷ್ಟೇ, ಎಲ್ಲ ತಾಯಿದೆ. ನೋಡಿ, ನೀವು ನಮ್ಮ ಮನೆಗೆ ಬನ್ನಿ, ನಾವು ಪೂಜೆ ಮಾಡಿದ್ದೀವಿ, ಆ ತಾಯಿ ದರ್ಶನ ಮಾಡ್ಕೊಂಡು ಬರೀವ್ರಂತೆ. ತಾಯಿ ಎಲ್ಲ ಕಡೆನೂ ಇದ್ದಾರೆ, ಮನಸ್ಪೂರ್ವಕವಾಗಿ ಎಲ್ಲೇ ನಿಂತು ಕೈ ಮುಗಿದ್ರು ಅನುಗ್ರಹ ಆಗುತ್ತೆ. ಅದು ನಿಜ. ಪೂಜೆ ಅಲಂಕಾರ ಎಲ್ಲ ಪ್ರದರ್ಶನಕ್ಕೆ, ಮನಸ್ಸು ಮುಖ್ಯ. ಚಿದಾನಂದೇ ಶ್ರೀ ವಿದ್ಯೆ ಪರಮೇಶ್ವರಿ ನಿಜಾತ್ಮಬೋಧ ಸಂತುಷ್ಟೆ ವಂದೇ. ಸುನೀತಾ, ನಮಸ್ಕಾರ ಮಾಡ್ಕೋ. ಹುಟ್ಟು ಮಗು ಆರೋಗ್ಯವಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಬನಶಂಕರಿ ಜಯ ದೇವಿ ಪ್ರಸನ್ನಾಸ್ಯ ಜಯ ಭಕ್ತಾರ್ತಿನಾಶಿನಿ ಜಯ ಶಂಕರ. ಒಳ್ಳೆದಾಗ್ಲಿ. ವಿಶ್ವಾಂಬ ವಂದೇ ತ್ವಾಂ ಬನಶಂಕರಿ ವಂದೇ. ಮನಸ್ಸಿನಲ್ಲಿ ಯಾವ ಮಗು ಬೇಕು ಅನ್ನೋದಿದೆ ಹೆಣ್ಣು? ವಂದೇ ಗಂಡ ಆದ್ರೆ? ಬನಶಂಕರಿ ಪ್ರೀತಿಯಿಂದ ನೋಡ್ಕೋತೀನಿ, ಹೆಣ್ಣಾದ್ರೆ ಹೆಚ್ಚು ಸಂತೋಷ. ಗಂಡು ಮಗು ಯಾಕೆ ಬೇಡ ಅಂತ? ನನ್ನ ಜೀವನದಲ್ಲಿ ಗಂಡು ಅಂತ ನನ್ನ ಗಂಡ ಒಬ್ಬನೇ ಸಾಕು. ಇಡೀ ಗಂಡು ಜಾತಿ ಬಗ್ಗೆ ಅಸಹ್ಯ ಬರೋ ಹಾಗೆ ಮಾಡಿದಾನೆ. ಸಂಚಿತ ಕರ್ಮಗಳು ಕಳಿಬೇಕು ಎಲ್ಲರೂ ಸತ್ಪುರುಷರಾಗೋಕೆ. ಬಾಗಿನ ಕೊಡೋದಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನ ಹೇಳಿ. ಕಾರಣ? ಹೆರಿಗೆ ಆಗೋ ಸಮಯದಲ್ಲಿ ಯಾವ ತೊಂದರೆನೂ ಆಗದೆ ಇರಲಿ, ಹುಟ್ಟೋ ಮಗು ಆರೋಗ್ಯಕರವಾಗಿರಲಿ ಅಂತ ಈ ಪ್ರಾರ್ಥನೆ.
ವಿನಾಯಕ ಗಣಾಧ್ಯಕ್ಷ ಶಿವಪುತ್ರ ಮಹಾಬಲ ಪ್ರಗೃಹ್ಣೀಶ್ವ ಬಲೀಂ ಸೈಮಾಂ ಸಾಪತ್ಯಾಂ ರಕ್ಷ ಗರ್ಭಿಣಿ ಸ್ಕಂದ ಷಣ್ಮುಖ ದೇವೇಶ ಪುತ್ರ ಪ್ರೀತಿ ವಿವರ್ಧನ ಪಿತೃದೇವಿ ಪಿತೃಶ್ರೇಷ್ಠೆ ಬಹುಪುತ್ರಿ ಮಹಾಬಲೆ ಬುಧಶ್ರೇಷ್ಠೆ ನಿಶಾವಾಸೆ ನಿವೃತ್ತೆ ಶೌನಕ ಪ್ರಿಯೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ರಕ್ಷ ರಕ್ಷ ಮಹಾದೇವ ಭಕ್ತಾನುಗ್ರಹ ಕಾರಕ ಪಕ್ಷಿವಾಹನ ಗೋವಿಂದ ಸಾಪತ್ಯಂ ರಕ್ಷ ಗರ್ಭಿಣಿ ಇದನ್ನ ಪ್ರತಿದಿನ 8 ಬಾರಿ ಸುನೀತಾ ಹೇಳಬೇಕು. ಆಗ ಹುಟ್ಟೋ ಮಗು ತೇಜಸ್ಸಿನಿಂದ ಹುಟ್ಟುತ್ತೆ. ಜಯ ಜನ್ಮ ಜರಾಗಿನಿ ಜಯ ಕಾಲೋ ತರುತ್ತರೆ ಸಗ ಮದ ಗ ಮದನಿ ಮದನಿ ಸಾ ಸಾನಿ ಸಾ ಗನಿ ಸಾ ಮದನಿ ಸಾ ಗ ಮದನಿ ಸಾ ನಿ ಸ ಗ ಮದನಿ ಸಾ ಅಮ್ಮನವ್ರಿಗೆ ಸಿಹಿ ತಿಂಡಿ ಆಗ್ಬೇಕು, ನಮಗೂ ಅದೇ ಆಗತ್ತೆ. ಏನ್ ಸಿಹಿ ತಿಂಡಿ ಮಾಡ್ತಿದ್ಯಲ್ಲಂತ? ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಅಮ್ಮನವ್ರಿಗೂ ಆಗತ್ತೆ, ನಮಗೂ ಆಗತ್ತೆ, ಎಲ್ರಿಗೂ ತಂಪು. ಹೌದಾ? ನಾನು ಮಿಠಾಯಿ ಅಂಗಡಿ ಗೋಪಿಗೆ ಒಂದ್ 25 ಜಿಲೇಬಿ ಕಳಿಸ್ಕೊಡು ಅಂತ ಹೇಳಿ ಬಂದೆ. 100 ರೂಪಾಯಿ ಮುಂಗಡಾನು ಕೊಟ್ಟು ಬಂದಿದ್ದೀನಿ. ಹೋಗ್ಲಿ ಬಿಡು, ಇವತ್ತಿನ ಹಬ್ಬಕ್ಕೆ 2 ಸಿಹಿ ತಿಂಡಿ ನಮ್ಮನೆಯಲ್ಲಿ. ಸುಂದರಿಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹೌದು, ಹೋದ ವರ್ಷದ ನವರಾತ್ರಿಲಿ ಅವಳದೇ ಸಂಭ್ರಮ ಸಡಗರ. ಮನೆ ತುಂಬಾ ಪುಟ್ ಪುಟ್ಟ ಅಂತ ಓಡಾಡ್ತಿದ್ಲು. ನವರಾತ್ರಿನಲ್ಲಿ ಬೊಂಬೆ ಬಾಗ್ನ ಇಸ್ಕೊಂಡು ಬರ್ತೀನಿ ಅಂತ ಗೆಳೆಯರನ್ನು ಜೊತೆ ಮಾಡಿಕೊಂಡು ಎಲ್ಲರ ಮನೆಗಳಿಗೂ ಹೋಗಿ ಕಜ್ಜಾಯ ಮೈಸೂರು ಪಾಕು ಅದು ಇದು ಅಂತ ಎಷ್ಟು ಸಿಹಿ ತಿಂಡಿಗಳನ್ನ ತಂದು ಡಬರಿ ತುಂಬ ತುಂಬಿಸಿಡ್ತಾ ಇದ್ಲು. ಅಜ್ಜಿ, ಇವತ್ತು ಪಂಚಮಿ ದಿನ, ಅಮ್ಮನವ್ರ ವಿಶೇಷ ಏನು ಅಂತ ಹೇಳಿ. ಅಮ್ಮನವ್ರ ಇವತ್ತು ಸಿಂಹಾರೂಢಿ ಆಗಿರ್ತಾಳೆ. ಸಿಂಹದ ಮೇಲೆ ಕುಳಿತಿರೋ ಅಲಂಕಾರ ಮಾಡಿರ್ತಾರೆ. ಬರೀ ಕೆಂಪು ಕಿತ್ತಳೆ ಬಣ್ಣದ ಹೂಗಳಿಂದಲೇ ಅಲಂಕಾರ ಮಾಡಿರ್ತಾರೆ. ಆ ತಾಯಿ ಕೂಡ ಸಿಂಹ ಸ್ವರೂಪಿಣಿಯಾಗಿ ಕಾಣ್ತಿರ್ತಾಳೆ. ಪುಷ್ಪಾಂಜಲಿ ಚರಣಯೋದಯ ಎಷ್ಟು ರೋಮಾಂಚನವಾಗುತ್ತೆ ಇವತ್ತಿನ ಅಲಂಕಾರ ಅಂದ್ರೆ, ಆ ತಾಯಿನ ನೋಡ್ತಾ ಇದ್ರೆ ಒಂದು ಕ್ಷಣ ಎದೆ ಜಲ್ ಅನ್ನುತ್ತೆ. ಅದಕ್ಕೆ ಇವತ್ತು ಸ್ಕಂದ ಮಾತೆ ಅಂತ ಕರೀತಾರೆ. ಅಂಬಾ